ಬಗೆಹರಿಯದ ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲ. ಮಾರ್ಚ್ 10ರಿಂದ ಹಾಸನ ಜಿಲ್ಲೆಯಲ್ಲಿ ಪಂಚರತ್ನ ಯಾತ್ರೆ. ಹಾಸನ ಕ್ಷೇತ್ರ ಬಿಟ್ಟು ಜಿಲ್ಲೆಯ ಬೇರೆ ಕಡೆ ಪಂಚರತ್ನ ಯಾತ್ರೆ. ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲ ಬಗೆಹರಿತಾ ಇಲ್ಲ. ಮಾರ್ಚ್ 10ರಿಂದ ಹಾಸನ ಜಿಲ್ಲೆಯಲ್ಲಿ ಪಂಚರತ್ನ ಯಾತ್ರೆ. ಹಾಸನ ಕ್ಷೇತ್ರ ಬಿಟ್ಟು ಜಿಲ್ಲೆಯ ಬೇರೆ ಕಡೆ ಪಂಚರತ್ನ ಯಾತ್ರೆ. ಹಾಸನ ಕ್ಷೇತ್ರದಲ್ಲಿ ಪ್ರತ್ಯೇಕ ಪಂಚರತ್ನ ಯಾತ್ರೆಗೆ ನಿರ್ಧರಿಸಲಾಗಿದೆ. ಟಿಕೆಟ್ ಅಂತಿಮಗೊಳ್ಳದ ಹಿನ್ನೆಲೆ ಯಾತ್ರೆ ಮಾಡದಿರೋದಕ್ಕೆ ತೀರ್ಮಾನಿಸಲಾಗಿದೆ. ಕಾರ್ಯಕರ್ತರ ಗೊಂದಲ ತಪ್ಪಿಸೋದಕ್ಕೆ ಹಾಸನ ಬಿಟ್ಟು 6 ಕ್ಷೇತ್ರಗಳಲ್ಲಿ ಯಾತ್ರೆ ನಡೆಯುತ್ತೆ. ಹಾಸನ ಟಿಕೆಟ್ಗಾಗಿ ಭವಾನಿ ಸ್ವರೂಪ್ ಮಧ್ಯೆ ಪೈಪೋಟಿ ಇದೆ. ಪಂಚರತ್ನ ಯಾತ್ರೆಯಿಂದ ಹಾಸನ ಡ್ರಾಪ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಅಭ್ಯರ್ಥಿ ಅಂತಿಮಗೊಂಡ ಬಳಿಕ ಹಾಸನದಲ್ಲಿ ಪಂಚರತ್ನ ಯಾತ್ರೆ ನಡೆಸಲಾಗುತ್ತೆ. ಪ್ರತ್ಯೇಕವಾದಂತಹ ಯಾತ್ರೆ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಮಾರ್ಚ್ 10ರಿಂದ ಜೆಡಿಎಸ್ನ ಪಂಚರತ್ನ ಯಾತ್ರೆ ಆರಂಭವಾಗುತ್ತೆ. ಆದರೆ ಹಾಸನ ಕ್ಷೇತ್ರವನ್ನ ಬಿಟ್ಟು ಜಿಲ್ಲೆಯ ಬೇರೆ ಕಡೆ ಪಂಚರತ್ನ ಯಾತ್ರೆಯನ್ನ ನಡೆಸಲಾಗುತ್ತೆ. 10ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಕುಮಾರಸ್ವಾಮಿ ಸಾಹೇಬರು, ಇಬ್ರಾಹಿಂ ಸಾಹೇಬರು, ನಮ್ಮ ಬೇಲೂರಿನ ಶಾಸಕರಂತ ಲಿಂಗೇಶಣ್ಣ, ನಮ್ಮ ಪಕ್ಷದ ಮುಖಂಡರುಗಳು ಸೇರಿ 10ನೇ ತಾರೀಕು ಪಂಚರತ್ನ ಯಾತ್ರೆನ ಪ್ರಾರಂಭ ಮಾಡ್ತಾ ಇದ್ದೀವಿ. ಬೇಲೂರಿಂದಲೇ ಶುರು ಮಾಡ್ತೀವಿ. 10 ಬೇಲೂರು, ಮತ್ತು 13ನೇ ತಾರೀಕು ಚನ್ನರಾಯಪಟ್ಟಣ, 14 ಅರಸೀಕೆರೆ, 15 ಹೊಳೆಹರಸೀಪುರ, 16 ಅರಕಲಗೂಡು. ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಪೂಜೆ ಮಾಡಿ ಹೊರಟು ಅಲ್ಲೇ ಬಹಿರಂಗ ಸಭೆನೂ ಇದೆ ಮಧ್ಯಾಹ್ನ, ಗೊತ್ತಾಯ್ತು ಎಲ್ಲ ಮುಗಿಸಿ ಅಲ್ಲಿ. ಅದರಿಂದ 13ನೇ ತಾರೀಕು ಚನ್ನರಾಯಪಟ್ಟಣ, 14 ಅರಸೀಕೆರೆ, 15 ಹೊಳೆಹರಸೀಪುರ, 16 ಅರಕಲಗೂಡು, 17 ಸಕಲೇಶ್ಪುರ. ಹಾಸನ ಸಪ್ರೇಟಾಗಿ ಮಾಡ್ತೀವಿ. 10ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ, ಗೊತ್ತಾಯ್ತು ಎಲ್ಲ ಮುಗಿಸಿ ಅಲ್ಲಿ. ಅದರಿಂದ 13ನೇ ತಾರೀಕು ಚನ್ನರಾಯಪಟ್ಟಣ, 14 ಅರಸೀಕೆರೆ, 15 ಹೊಳೆಹರಸೀಪುರ, 16 ಅರಕಲಗೂಡು, 17 ಸಕಲೇಶ್ಪುರ. ಹಾಸನ ಸಪ್ರೇಟಾಗಿ ಮಾಡ್ತೀವಿ. 10ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.